ನೀವು ಗಂಡು ಕರುನ ಮಾರಾಕ್ತಂತ ಎಲ್ಲರಿಗೂ ಬೈತೀವಿ. ನಾವೇ ನಮ್ಮ ಮನೆಯಲ್ಲಿ ಸಾಕಿ ಬೆಳೆಸಿ ಬೇಸಾಯ ಕಲಿಸಿ ಅದನ್ನ ಯಾರನ್ನ ವ್ಯವಸಾಯಗಾರರು ಕೇಳಿದ್ರೆ ಮಾತ್ರ ಮಾರಾಟ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಮನೆಯಲ್ಲೇ ಅದನ್ನ ಏನನ್ನ ಏಜ್ ಆಗಿ ತೀರೋದ್ರೆ ನಮ್ಮ ಹೊಲದಲ್ಲೇ ಸಮಾಧಿ ಮಾಡಿ ಕೂಸ್ತೀವಿ ನಾವು. ಇನ್ನೊಂದು, ನಾವು ಬಸವನ ಹಬ್ಬಕ್ಕೆ ಎಲ್ಲ ಅಲಂಕಾರ ಮಾಡಿ ನಿನ್ನೆ ದೇವಸ್ಥಾನದ ಹತ್ರ ಹೋಗಿರೋದು. ಆಹಾರತ್ರ ಅವರೇ ಶರಣು. ಇಷ್ಟು ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಹಳೆಯ ಸಂಪ್ರದಾಯ ನಮ್ಮ ಅಪ್ಪಾಜಿ ಏನು ಹೇಳ್ತದೆ ಅದನ್ನೆಲ್ಲನೂ ಮಾಡ್ಕೊಂಬಂದಿದ್ವಿ. ಬಸವನ ಹಬ್ಬಕ್ಕೆ ಅಲಂಕಾರವಾಗಿ ನಮ್ಮ ಮನೆ ಮಕ್ಕಳಿಗಿನ್ನ ಚೆನ್ನಾಗಿ ನೋಡ್ಕೊಂಡು ಸಾಕ್ತೀವಿ. ಗಂಡು ಕರನೂ ನಾವು ಮಾರೋಕೆ ಹೋಗಲ್ಲ. ನಾವು ಇದು ದೇಸಿ ತಳಿ, ನಮ್ಮ ಹಳೆಯ ತಳಿ ಏನಿತ್ತು ಅದೇ ಇನ್ನೂ ಸಾಕೊಂಬಂದಿದ್ವಿ. ನಾವು ಸಿಂಧಿ ಹಸು ಹಾಲು ಗೀಲು ನಾವು ಇದು ಮಾಡೋಕೆ ಹೋಗಲ್ಲ. ಆ ಗಂಡು ಕರು ಹುಟ್ಟಿದರೆ ಅದಕ್ಕೆ ಕರು ಕುಡಿದು ಅದು ಕುಡಿತಿರ್ಬೇಕಾದ್ರೆ ನಮ್ಮ ಏನು ನಮ್ಮ ಮನೆಗೆ ಮಕ್ಕಳಿಗೆ ಏನು ನಾಟಿ ಹಸಿನ ಹಾಲು ಬೇಕೋ ಅಷ್ಟು ಮಾತ್ರ ಕರ್ಕೊಂತೀವಿ ಅಷ್ಟೇ. ಮಿಕ್ಕಿದ್ದೆಲ್ಲ ನಾವೇನು ಇದು ಮಾಡೋಕೆ ಹೋಗಲ್ಲ, ಕರುಗೇ ಬಿಟ್ಬಿಡ್ತೀವಿ. ಆ ಕರು ಚೆನ್ನಾಗಿರ್ಬೇಕು ನಮಗೆ. ನಮ್ಮ ಮನೆಯಲ್ಲಿ ಈಗ ಇಷ್ಟನ್ನೂ ನಮ್ಮ ಮನೇಲಿ ಇರೋದೆಲ್ಲ ಫೋಟೋ ಕಳಿಸಿದ್ದೀನಿ. ನಾವು ಇಷ್ಟು ದೂರ ಸಾಕಿದ್ವಿ. ಸುಮ್ಮನೆ ಎಲ್ಲರೂ ನಾಟಿ ಕರುಗಳು ಹತ್ಯೆ ಮಾಡಿಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಹಾಕ್ತಾರೆ ಹತ್ಯೆ ಮಾಡಿ ಕುಡಿಯೋ ಕೊಡ್ತಾರೆ. ಅದಕ್ಕಿನ್ನ ಹೊಲದಲ್ಲಿ ಮೇಯಿಸಿ ಅದು ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕೈತೆ, ಅದ್ರ ಗೋಮೂತ್ರನೂ ಚೆನ್ನಾಗಿರ್ತೈತೆ. ಅದ್ರ ಅಕ್ಕಪಕ್ಕ ನಮ್ಮ ಮನೇಲಿ ಯಾವುದೇ ರೀತಿ ಅಲ್ಲಿ ಯಾರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ನಾವು. ಅದು ಚೆನ್ನಾಗಿ ಹಾಲು ತುಪ್ಪ ಬೆಣ್ಣೆ ಮೊಸರು ತಿನ್ಕೊಂಡು ಚೆನ್ನಾಗಿದ್ದಾರೆ. ಯಾವ ಇವತ್ತಿನವರೆಗೂ ಯಾರಿಗೂ ಕಾಯಿಲೆನೂ ನಮ್ಮ ಮನೇಲಿ ಯಾವುದು ದೊಡ್ಡ ಕಾಯಿಲೆನೂ ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ ನಮ್ಮ ಮನೆಯಲ್ಲಿ. ಇನ್ನು ಯಾರನ್ನ ಕೇಳಿದರೆ ಹಾಲು ಮಜ್ಜಿಗೆ ಮೊಸರು ಕೊಡ್ತೀವಿ. ಬೇರೆ ದುಡ್ಡಿ ಪಡ್ಡಿಗೆ ನಾವು ಮಾರಾಟ ಮಾಡೋಕೆ ಹೋಗಲ್ಲ. ನಮ್ದೇನಾಯ್ತು, ಹಸು ಕೊಟ್ಟಿಗೆ ಗೊಬ್ಬರನೇ ಜಮೀನಿಗೆ ಹಾಕಿ ಬೆಳೆಯೋದು ಜಾಸ್ತಿ. ಮುಕ್ಕಾಲು ಪರ್ಸೆಂಟ್ ಪ್ರತಿ ವರ್ಷನೂ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಸುಮಾರು ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಎರೆಹುಳು ಬೇಜಾನ್ ಇರ್ತೈತೆ. ನಮಗೆ ಆಸಕ್ತಿ 32 ಎಕರೆ ಜಮೀನಿಗೂ ನಾವು ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡೋದು ಪ್ರತಿಯೊಂದಕ್ಕೂ. ತುಂಬ ತುಂಬ ಸಂತೋಷ ಆಯಿತು ಬಂಗಾರು. ನಿಮ್ಮಂಥವರಿಂದನೇ ನಮ್ಮ ಕರ್ನಾಟಕದ ಸೊಬಗು ಇನ್ನೂ ಜೀವಂತ ಉಳಿದಿರೋದು ಕಣ. ನಿಮ್ಮಂಥವ್ರನ್ನ ನಿಲ್ಲಿಸಿ ಕಾಲಿಗೆ ನಮಸ್ಕಾರ ಮಾಡಬೇಕು. ನಿಮ್ಮ ತಂದೆಗೆ ಶುಭವಾಗಲಿ, ನಿಮ್ಮ ವಂಶ ಅಕ್ಷಯವಾಗಲಿ, ಒಳ್ಳೆಯದಾಗಲಿ ಬಂಗಾರು. ಎಂಥ ಮಾತುಗಳನ್ನಾಡಿದೆ, ಸಂವೇದನಾಶೀಲ ಮಾತುಗಳನ್ನಾಡಿದೆ. ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೋತೀವಿ ಅಂದೆ. ತುಂಬ ಸಂತೋಷ ಆಯಿತು ಬಂಗಾರು. ನಿಮ್ಮ ಹಾಗೆ ಪ್ರತಿಯೊಬ್ಬರೂ ತಮ್ಮ ತಪ್ಪುಗಳನ್ನು ಮರೆತು ಇನ್ನು ಮುಂದೆ ಗಂಡು ಕರುನ ಯಾವುದೇ ಕಸಾಯಿ ಕೊಡದೆ ಯೋಗ್ಯತೆ ಇದ್ದರೆ ಸಾಕಬೇಕು, ಇಲ್ಲಾಂದರೆ ಬಿಟ್ಬಿಡ್ಬೇಕು. ತಮಾಷೆಗಳಾಡೋದು, ಏಯ್ ನಾವು ಸಾಕೋಕ್ಕೆ ಹುಲ್ಲಿಲ್ಲ, ಇನ್ನೇನು ಮಾಡೋದು, ಕಸಾಯಿ ಕೊಡದೆ ಅಂತೆಲ್ಲ ಮಾತಾಡೋದು. ನೀನು ಯಾಕೆ ಮಾಡ್ತೀಯ ಆ ಕೆಲಸ, ಮಾಡಿದ್ರೆ ಕರೆಕ್ಟಾಗಿ ಮಾಡು, ಇಲ್ಲಾಂದರೆ ಬಿಟ್ಬಿಡು ಅಂತ ಅನ್ನೋ ಆಲೋಚನೆ ಯಾರಿಗೂ ಬರಲಿಲ್ಲ ನೋಡು. ಎಲ್ಲ ಅವ್ರ ಮನಸ್ಸಿನ ಮೂಗಿನ ನೇರಕ್ಕೆ ಮಾತಾಡೋರೆ. ಇದು ಬಿಡು, ಮನುಷ್ಯರಿಗೆ ಎಷ್ಟೋ ಅಂತ ಮಾನವೀಯತೆ ಕಲಿಸ್ತೀಯ. ಇನ್ನು ಉತ್ತರ ಭಾರತದಲ್ಲಿ ಒಂದು ಕಾಲದಲ್ಲಿ ಕರ ಬಿಡು, ಹೆಣ್ಣು ಮಗು ಆದರೆ ಹಾಲಲ್ಲಿ ಮುಳುಗಿಸಿ ಕೊಲ್ಲೋರು, ಭೂಮಿಲಿ ಜೀವಂತ ದಫನ್ ಮಾಡೋರು. ಏನು ಮಾಡೋದು ದೇವ್ರೇ, ಇಂತಹ ಮನುಷ್ಯ ಮನುಷ್ಯನೇ ಕೊಲ್ಲುವಂತಹ ರಾಕ್ಷಸ ಪ್ರವೃತ್ತಿ ಆಗೋಗಿತ್ತು. ಈಗ ನಾವೆಲ್ಲ ಸೇರಿ ಒಂದಾಗೋಣ, ಮಾನವೀಯತೆಯಿಂದ ಸಮಾಜವನ್ನು ಪರಿಸರವನ್ನು ನೋಡೋಣ. ಧನ್ಯವಾದ. ಅಹೋರಾತ್ರ.